ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ, ಹಾಗೂ ನಿಮ್ಮಲ್ಲಿ ಯಾವುದೇ ರೀತಿ ಪ್ರತಿಭೆ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವನೇ ನೋಡಿ ನಮ್ಮ ಕಥೆಯ ನಾಯಕ, ಕುಶಲ ಕಲೆಗಳ ಚತುರ, ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಸಹ ಹೊಂದಿರುವಂತಹ ವ್ಯಕ್ತಿ ಎಂದು ಸಹ ಹೇಳ್ಬೋದು. ಇವನ ಹೆಸರು ದೀಕ್ಷಿತ್. ಇದು ಇವನ ದೈನಂದಿನ ದಿನಚರಿಯಾಗಿದೆ. ಏಕೆಂದರೆ ಅವನ ಪ್ರೀತಿಯ ಗಂಗೆಯು ಅವನು ಹಾಲು ಕರೆಯದಿದ್ದರೆ ಆ ದಿನ ಬೇರೆ ಯಾರಿಗೂ ಸಹ ಹಾಲನ್ನು ನೀಡುವುದಿಲ್ಲ. ಅದೇ ದೀಕ್ಷಿತ್ ಮತ್ತು ಗಂಗೆಯ ನಡುವಿನ ಸಂಬಂಧ. ಮಗ ಹೋಗಿದ್ದಾನೆ, ಸ್ವಲ್ಪ ಗದ್ದೆ ಕಡೆ ಒಂಚೂರು ನೋಡ್ಕೊಬರೋದಲ್ವಾ? 24 ಗಂಟೆ ಮನೆಯಲ್ಲೇ ಕೂತಿರ್ತಿರಲ್ಲ. ಇವಳೊಬ್ಬಿದ್ದಾಳೆ, ಮನೆ ಕೆಲಸ ಬಿಟ್ಟಿದ್ದಾಳೆ, ಒಂದು ಕೆಲಸ ಮಾಡಲ್ಲ, ಮನೆ ಬರಿ ಗಲೀಜಾಗಿದೆ. ಕಿರಿಕಿರಿ ಅಂತೀರ, ಗದ್ದೆ ಕಡೆ ಹೋಗಿ ನೋಡ್ಕೊ ಬನ್ನಿ. ನೀವ್ಯಾಕಿರೋದು? ನೀವ್ ತಾನೇ ಜವಾಬ್ದಾರಿ ತಗೋಬೇಕು. ಅಯ್ಯೋ, ಕಳ್ಸಿರೋದ್ ಮಗನ್ಗೆ, ಬೇರೆ ಕಳ್ಸಿಲ್ಲ. ಯಾಕೆ ಕೂಗಾಡ್ತಾ ಕೂಡ್ತಾಳೋ ಏನೋ. ಕೂಗಾಡ ಮನೆಯಲ್ಲಿ ಮನೆ ಕೆಲಸ ಮಾಡಕ್ ನಿಮ್ಗೆ ತೊಂಬೇರಿತಾನ ಅಂತ ಹೇಳಿ. ಅಯ್ಯೋ, ಇವಳು ಹೋಗತ್ತಂಗ್ ಬಿಡಲ್ಲ ಅನ್ಸುತ್ತೆ. ಮನೇಲಿ ಹೊಟ್ಟೆ ಉರಿ ಶುರು ಆಗ್ಬಿಡ್ತದೆ. ಹಂಗೆ ಕಾಫಿ ಕುಡಿಯಂಗಿಲ್ಲ, ಊರಂಗಿಲ್ಲ, ಎದೋಡಂಗಿಲ್ಲ. ಕೆಲಸ ಇವರೇ ಮಾಡ್ತಿರೋದು ಎಲ್ಲ ಮನೆಯದು. ಮನೆ ಕೆಲಸ ಅವ್ರು ಮಾಡ್ತಾರೆ ಸ್ವಲ್ಪ, ನೀವ್ ಎದ್ದೋಗಿ. ಅಯ್ಯೋ, ಮನೆ ಕೆಲಸ ಮಾಡಕ್ಕೆ ನಮಗ್ ಹೊರಗ್ ಸಾರ ಕೆಲಸ ಇರ್ತಾವೆ. ಒಂಟೆ ಮಗ. ಸರ್, ತಾರು ಬಾಡ, ಯಾರಿಲ್ಲ ಮಗ. ಸರ್, ಯಾರಿಲ್ಲ, ಕೆಲಸ ಮಾಡ್ಲ ಮಾಡ. ಎಲ್ಲ ತಗೊಂಡು, ಇದೆಲ್ಲ ತಗೊಂಡೋಗ್ಬೇಕು. ನಾಳೆ ಔಷಧಿ ಬೇರೆ ಎಲ್ಲ ಹೊಡಿಯಕ್ಕಿದೆ. ಹಾ, ಮಗನೇ, ಮಗನೇ, ನಾನು ನಿನ್ನ ಭೂಮಿ ತಾಯಿ ಮಾತಾಡ್ತಾ ಇದ್ದೀನಿ. ಮಗನೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಇಡೀ ಪ್ರಪಂಚದಲ್ಲಿರುವಂತಹ ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿ ಎಲ್ಲವನ್ನ ಹೊತ್ಕೊಂಡಿರೋ ನನ್ನ ಧ್ವನಿ ನಿಂಗ್ ಕೇಳಿಸ್ತಾ ಇದೆಯಾ ಮೊನ್ನೆ? ಆದ್ರೆ ಈ ಮನುಷ್ಯರು ನಂಗೆ ವಿಷ ಹಾಕಿ ಹಾಕಿ ನನ್ನನ್ನು ಸಾಯಿಸಕ್ ನೋಡ್ತಾ ಇದ್ದಾರೆ. ನೋಡು ನೋಡು, ಈಗ ನೀನಿರೋ ಜಾಗಕ್ಕೂ ವಿಷ ಹಾಕೋ ಕೊರ್ಟಿದಾರಲ್ಲ ಮಗ್ನೆ, ನಾಳೆ ದಿನ ನಿನಗೂ ಕೇಳಿಸ್ತಿದ್ದಂಗೆ ಆಗುತ್ತಲ್ಲ ಮಗ್ನೆ. ನನ್ನನ್ನ ಉಳ್ಸೋರು ಯಾರು ಇಲ್ವಾ? ನೀವೇನ್ ಹೇಳ್ತಾ ಇದ್ದೀರಾ? ಮಣ್ಣು ಯಾವಾಗ್ಲಾದ್ರೂ ಮಾತಾಡುತ್ತಾ? ಮಣ್ಣು ಹೇಗ್ರಿ ಮಾತಾಡತ್ತೆ? ಹೇಗ್ರಿ, ಏನ್ ಹೇಳ್ತಾ ಇದ್ದೀರಾ? ಮಣ್ಣಿ ಹೇಗ್ ಮಾತಾಡತ್ತೆ ಹೇಳಿ ನೀವು. ಅಯ್ಯೋ, ಅವ್ರ ಏನೋ ಹೇಳಕ್ ಟ್ರೈ ಮಾಡ್ತಾ ಇದ್ರು, ನನ್ ಏನ್ ಹೇಳ್ತಿದಾರೆ ಅಂತ ಪೂರ್ತಿಯಾಗಿ ಕೇಳಿಸ್ಕೋಬೇಕಿತ್ತು. ಔಷಧಿ ಹೊಡೆದ್ರೆ ಬೆಳೆ ಬರ್ತದೆ. ತಲೆಗೆಲ್ಲ ಕೆಟ್ಟಿದೆಯಲ್ಲ, ಔಷಧಿ ಹೊಡೆದ್ರೆ ಬೆಳೆ ಬರ್ತದ? ಬೆಳೆ ಔಷಧಿ ಹೊಡೆಯದ್ ಬೇಡ. ಏನಾಗಿದೆ? ಮನೆಗೆ ಹೋಗೋ, ನೀ ಮನೆ ಹೋಗೋ, ನೀ ಮನೆಗೆ ಹೋಗೋ, ನಾ ಹೊಡೆದು ಬರ್ತೀನಿ. ನೀ ಮನೆಗೆ ಹೋಗೋ, ನೀ ಮನೆಗೆ ಹೋಗೋ, ನೀ ಮನೆ ಏನಾರ ಅಪ್ಪ ಇವತ್ ಬೈತಾರೆ ನಾಳೆ ಮಾತಾಡ್ತಾರೆ, ಇದನ್ನ ನೀವು ಮುಂದುವರಿಸ್ಕೊಂಡು ಹೋದ್ರೆ ಕಷ್ಟ ಆಗತ್ತಲ್ವಾ? ಎಲ್ಲ ಸರಿ ಹೋಗುತ್ತೆ, ನನ್ ಜೊತೆ ಈಗ ಮಾತಾಡ್ಬೋದಲ್ವಾ? ನನ್ ಜೊತೆ ಯಾಕೆ ನೀವ್ ಮಾತಾಡ್ತಾ ಇಲ್ಲ ಹೇಳಿ ಮೊದ್ಲು. ನೀವ್ ಮಾತಾಡಿಲ್ಲ ಅಂದ್ರೆ ನನ್ಗೂ ಬೇಕಾಗುತ್ತೆ. ನನ್ನ ಧ್ವನಿ ಇವರಿಗೆ ಕೇಳಿಸ್ತು, ನಿಮಗೆ ಕೇಳಿಸ್ಲಿಲ್ವಾ? ನೀವು ಇದುವರೆಗೆ ವೀಕ್ಷಿಸಿದಂಥ ಕಥಾನಾಯಕ ರಿಯಲ್ ಹೀರೋ ಅಂತಲೇ ಏನು ಹೇಳ್ಬೋದು, ಹೆಸರು ದೀಕ್ಷಿತ್ ಅಂತ, ಮಲೆನಾಡಿನ ಅಪ್ಪಟ ಪ್ರತಿಭೆ, ಉರುಡಿಯಲ್ಲಿ ವಾಸವಾಗಿದ್ದಾರೆ. ಇವರು ಕಲೆಯಲ್ಲಿ ಸುಂದರ ಕಲಾಕೃತಿಯನ್ನು ರಚಿಸುವಂಥದ್ದು, ಹಾಗೆ
ಬೇರೆ ಬೇರೆ ವಸ್ತುಗಳಿಗೆ ತನ್ನ ಕ್ರಿಯಾಶೀಲ ಗುಣದಿಂದ ಅದಕ್ಕೆ ಒಂದು ಕಲೆಯನ್ನ ಒದಗಿಸುವಂಥದ್ದು. ಸೀರೆಗಳಿಗೆ ಕುಚ್ಚು, ಸೀರೆಗಳಿಗೆ ಅದರಲ್ಲೂ ಸಹ ಕಲೆಯನ್ನ ತಮ್ಮ ತೋರ್ಪಡಿಸುವಂಥವರು. ಬಹಳಷ್ಟು ಕಲಾಕೃತಿಗಳನ್ನ ತಮ್ಮ ಸ್ವಂತ ಕೈಯಿಂದ ರಚಿಸಿ ಮನೆ ಮನೆ ಮಾತಾಗಿರುವಂಥವರು. ಇವರು ಎಲೆಮರೆಕಾರಿಯಾಗಿದ್ದುಕೊಂಡೇ ತಮ್ಮ ಕಲೆಯನ್ನ ಹೊರ ಜಗತ್ತಿಗೆ ತೋರ್ಪಡಿಸುತ್ತಿದ್ದಾರೆ. ಚಿತ್ರಕಲೆ, ಹಾಗೆ ವಿಶೇಷ ಸಮಾರಂಭಗಳಲ್ಲಿ ರಂಗೋಲಿಯನ್ನ ಬಿಡಿಸುವಂಥದ್ದು, ಹಾಗೆ ಮದುವೆ ಸಮಾರಂಭಗಳಲ್ಲಿ ಹಾಗೂ ಆಸಕ್ತಿ ಇರುವವರಿಗೆ ಮೆಹಂದಿಯನ್ನ ರಚಿಸುವಲ್ಲಿ ನಿಪುಣರಾಗಿದ್ದಾರೆ. ಹಾಗೆ ಬಹಳಷ್ಟು ಕಲೆಯಲ್ಲಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸಿದ್ದಾರೆ. ಹಾಗಾಗಿ ಈ ಕಥೆಯಲ್ಲೂ ಸಹ ವಿಶೇಷ ಚೇತನನಾಗಿ ನಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾರೆ. ಇವರು ಈ ಕಥೆಯಲ್ಲಿ ಇವರ ಧ್ವನಿ ಮೂಲ ಸ್ವರಪದಾಗಿದ್ದು ಅದನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ. ಅದರಲ್ಲೂ ಸಹ ತಮ್ಮ ಪ್ರತಿಭೆಯನ್ನ ಅಚ್ಚುಕಟ್ಟಾಗಿ ನಮ್ಮ ಮುಂದೆ ತೋರ್ಪಡಿಸಿ ಇವರು ನಮ್ಮ ಮುಂದೆ ಬಂದಿದ್ದಾರೆ. ಈ ತರ ಸಾಕಷ್ಟು ಪ್ರತಿಭೆಗಳು ನಮ್ಮ ನಿಮ್ಮ ಮಧ್ಯೆ ಅರಳ್ತಾನೆ ಇರ್ತವೆ. ಅದಕ್ಕೆ ಸೂಕ್ತ ವೇದಿಕೆಗಳು ನಾವು ಕಲ್ಪಿಸ್ತಾ ಹೋಗ್ತಾ ಇರ್ತೀವಿ. ಅದನ್ನ ಗುರುತಿಸುವವರು ಇದ್ದಾಗ ಅದಕ್ಕೊಂದು ಆ ಕಲೆಗೆ ಸೂಕ್ತ ಬೆಲೆಯೂ ಸಹ ಸಿಗ್ತಾ ಹೋಗುತ್ತೆ. ಅದು ಕೂಡ ಅದನ್ನೇ ನಾವು ಈ ದಿನ ಈ ಕಥೆಯ ಮೂಲಕ ನಿಮ್ಮ ಮುಂದೆ, ನಮ್ಮ ರಿಯಲ್ ಹೀರೋ ಎನ್ನುವ ನಿಟ್ಟಿನಲ್ಲಿ ಈ ಕಥೆಯ ಮೂಲಕ ನಿಮ್ಮ ಮುಂದೆ ಅವರನ್ನ ತೋರಿಸಿಕೊಟ್ಟಿದ್ದೇವೆ. ಇಂತಹ ಸಾಕಷ್ಟು ಪ್ರತಿಭೆಗಳು ನಮ್ಮ ನಿಮ್ಮ ನಡುವೆ ಇದ್ದೇ ಇರ್ತವೆ. ಅಂತಹ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನ ನಾವು ಕೊಡ ಮಾಡಲಿಕ್ಕೆ ಇಷ್ಟಪಡ್ತೀವಿ ಈ ಯೂಟ್ಯೂಬ್ ಚಾನೆಲ್ನ ಮೂಲಕ. ಹಾಗೆ ನಿಮ್ಮ ನಡುವೆ ಇರುವಂತಹ ಪ್ರತಿಭೆಗಳು ಅಥವಾ ನಿಮ್ಮಲ್ಲೇ ಇರುವಂತಹ ಪ್ರತಿಭೆಗಳು ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿ. ವಾಯ್ಸ್ ಆಫ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಒತ್ತುವುದರ ಮೂಲಕ ನಾವು ನೀಡುವ ಪ್ರತಿಭೆಯ ಎಲ್ಲ ಮಾಹಿತಿಗಳನ್ನ ನೀವು ಪಡ್ಕೊಳ್ತಾ ಇರಿ, ಸದಾ ನಮ್ಮೊಂದಿಗಿರಿ ಅಂತ ಹೇಳ್ತಾ ನಾವು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.